ನವೆಂಬರ್ 15 ತಾರೀಕು ಅಂದರೆ ನಾಳೆ ಹುಣ್ಣಿಮೆ ಇದೆ. ಹುಣ್ಣಿಮೆಯ ನಂತರ ಈ 5 ರಾಶಿಯವರಿಗೆ ರಾಜಯೋಗ ಶುರುವಾಗ್ತಾ ಇದೆ. ಈ 5 ರಾಶಿಯವರು ಪ್ರತಿಯೊಂದು ಕ್ಷೇತ್ರದಲ್ಲೂ ಆರ್ಥಿಕವಾಗಿ ಲಾಭವನ್ನು ಪಡೀತಾರೆ, ಅತ್ಯಧಿಕವಾಗಿ ಎಲ್ಲ ಸಂಪತ್ತನ್ನು ಪಡೆಯುವಂಥದ್ದು, ಮತ್ತು ತಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತರಾಗ್ತಾರೆ. ಹಾಗಾದರೆ ರಾಜಯೋಗ ಇರುವ ರಾಶಿಗಳು ಯಾರು, ಯಾವ ಕ್ಷೇತ್ರದಲ್ಲಿ ಅದೃಷ್ಟ ಹೊಂದಿದ್ದಾರೆ, ಯಾವ ಕ್ಷೇತ್ರದಲ್ಲಿ ಅವರು ಮುಟ್ಟಿದ್ದೆಲ್ಲ ಚಿನ್ನವಾಗತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಜೊತೆಗೆ ನವೆಂಬರ್ 15 ಹುಣ್ಣಿಮೆ ದಿನ ಯಾವೆಲ್ಲ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸಂಪೂರ್ಣ ಅದೃಷ್ಟ ನಿಮ್ಮದಾಗತ್ತೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು. ಒಂದು ವಿಸ್ಮಯ, ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ, ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ. ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ. ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ. ದಕ್ಷಿಣ ಕನ್ನಡ ಮತ್ತು ಕೇರಳದ 18 ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ, ನವದುರ್ಗೆ, ಕಲ್ಲುರ್ಟಿ, ಪಂಜುರ್ಲಿ, ಸತ್ಯದೇವತೆ, ಭೂತರಾಯ, ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ವಿವಾಹ, ಸತಿಪತಿ ಕಲಹ, ಸಂತಾನ, ಶತ್ರುಪೀಡೆ, ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ 2 ದಿನಗಳಲ್ಲಿ ಪರಿಹಾರ. ಮೊದಲಿಗೆ ವೃಷಭ ರಾಶಿಯವರಿಗೆ ನೋಡಿ, ಇಲ್ಲಿ ರಾಜಯೋಗ ಇದೆ ವೃಷಭ ರಾಶಿಯವ್ರಿಗೂ ಕೂಡ. ಈಗ ನಾಳೆ ಹುಣ್ಣಿಮೆ ನಂತರ, ಹುಣ್ಣಿಮೆಯಿಂದ ಶುರುವಾಗುತ್ತೆ. ವೃಷಭ ರಾಶಿಯವರು ಅದೃಷ್ಟದ ಪಟ್ಟಿಯಲ್ಲೇ ಇದ್ದಾರೆ. ಹುಣ್ಣಿಮೆಯ ನಂತರ ವೃಷಭ ರಾಶಿಯವರ ಮನೆಗೆ ಅದೃಷ್ಟ ಲಕ್ಷ್ಮಿ ಪ್ರವೇಶ ಮಾಡ್ತಾಳೆ. ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ ಅಥವಾ ನಕಾರಾತ್ಮಕ ಶಕ್ತಿ ಇದ್ದರೆ, ಮನೆಯಲ್ಲಿ ಯಾವುದೇ ರೀತಿಯ ಏಳಿಗೆ ಕಂಡುಬಂದಿಲ್ಲ ಅಂದರೆ, ಎಲ್ಲದರಿಂದ ಕೂಡ ಈ ವೃಷಭ ರಾಶಿಯವರು ಮುಕ್ತರಾಗ್ತೀರಿ. ಮನೆಯಲ್ಲಿ ಹಣ ತುಂಬಿರುತ್ತೆ. ಆರ್ಥಿಕ ಜೀವನ ಅಚ್ಚರಿಯ ರೀತಿಯಲ್ಲಿ, ಆಶ್ಚರ್ಯ ಆಗುವ ರೀತಿಯಲ್ಲಿ ನಿಮ್ಮ ಆರ್ಥಿಕ ಜೀವನ ಬದಲಾಗುತ್ತೆ. ಇದಕ್ಕೆ ನೀವು ಕೆಲವು ಪರಿಹಾರಗಳನ್ನು ಪಾಲಿಸಬೇಕು. ಆ ಸರಳ ಪರಿಹಾರಗಳನ್ನು ನಾನು ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ಅದನ್ನು ಪಾಲಿಸ್ಕೊಂಡು ಹೋದರೆ ಸಾಕು, ಆ ರೀತಿಯ ಒಂದು ಸರಳ ಪರಿಹಾರಗಳನ್ನು ಮಾಡಿಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿರುವ ಲಕ್ಷ್ಮೀ ದೇವಿಯನ್ನು ಮನೆಯೊಳಗೆ ನೀವು ಆಹ್ವಾನಿಸಿಕೊಳ್ಳಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ರಾಜಯೋಗ ಆರಂಭ ಆಗಿದೆ. ವಾಹನ ಮತ್ತು ಮನೆ ಖರೀದಿ, ಉದ್ಯೋಗ ಆರಂಭಿಸುವಂಥ ಕನಸು ನನಸಾಗತ್ತೆ. ಬಹಳ ದಿನ ಅಂದ್ಕೊಂಡಿರುವಂತಹ ಕನಸೇನಿದೆ ಅದು ಈಗ ಫಲ ಕೊಡುವಂತಹ ಸಮಯ ಬಂದಿದೆ. ಸಿಂಹರಾಶಿಯವರು ಎಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಇಟ್ಟ ಹೆಜ್ಜೆಯಲ್ಲೆಲ್ಲ ಯಶಸ್ಸನ್ನು ಕಾಣ್ತೀರಿ. ನವೆಂಬರ್ 15 ಹುಣ್ಣಿಮೆಯ ನಂತರ, ಅಂದರೆ ನಾಳೆಯ ನಂತರ, ನಿಮ್ಮ ಜೀವನವೇ ಬದಲಾಗತ್ತೆ. ಮನೆ ಖರೀದಿಯ ನಿಮ್ಮ ಕನಸು ನನಸಾಗತ್ತೆ. ಹೊಸ ಉದ್ಯೋಗ ಆರಂಭಿಸಬೇಕು ಅಂದ್ಕೊಂಡಿದ್ದಲ್ಲಿ ಈಗ ಒಳ್ಳೆ ಟೈಮು. ಈ ಟೈಮಲ್ಲಿ ನೀವು ಹೊಸ ಉದ್ಯೋಗ ಆರಂಭ ಮಾಡಬಹುದು. ಸಿಂಹರಾಶಿಯವರು ಮುಟ್ಟಿದ್ದೆಲ್ಲವೂ ಚಿನ್ನವಾಗುತ್ತೆ. ಅದನ್ನು ಮತ್ತೆ ನಾನು ಈಗ ಲಾಸ್ಟಲ್ಲಿ ಕೊನೆಯಲ್ಲಿ ಹೇಳುವಂತಹ ಪರಿಹಾರಗಳನ್ನು ನೀವು ಅನುಸರಿಸಿ, ಆ ಅನುಸರಿಸೋದರಿಂದ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡುತ್ತೆ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯವರು ರಾಜಯೋಗದ ಪಟ್ಟಿಯಲ್ಲಿದ್ದಾರೆ. ಕನ್ಯಾರಾಶಿಯವರು ಉದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಈಗ, ಅಥವಾ ಮದುವೆ ವಿಚಾರದಲ್ಲಿ ಸೋಲಾಗ್ತಾ ಇದ್ದರೆ, ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಕನ್ಯಾರಾಶಿಯವರಿಗೆ. ಏನು ಉದ್ಯೋಗದ ವಿಚಾರ ಮತ್ತು ಮದುವೆ ವಿಚಾರ, ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ. ಹುಣ್ಣಿಮೆ ನಂತರ ಕನ್ಯಾರಾಶಿಯವರ ಮೇಲೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಸಿಗಲಿದೆ. ಹುಣ್ಣಿಮೆಯ ನಂತರ ನೀವು ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಕೆಲ ಕಾರ್ಯಗಳನ್ನು ನೀವು ಹುಣ್ಣಿಮೆಯ ದಿನ ಮಾಡಬೇಕಾಗತ್ತೆ. ಆ ರೀತಿ ಮಾಡೋದರಿಂದ ಯಾವತ್ತೂ ಕೂಡ ನಿಮಗೆ ಹಣದ ಸಮಸ್ಯೆ ಎದುರಾಗೋದಿಲ್ಲ. ಕನ್ಯಾರಾಶಿಯವರು ನಿರ್ವಹಿಸಬೇಕಾದ ಕ್ರಮಗಳನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ. ಆ ಕ್ರಮಗಳನ್ನು ಅನುಸರಿಸಿ ಅದೃಷ್ಟವನ್ನು ನಿಮ್ಮದಾಸ್ಕೊಳ್ಳಿ. ಹಾಗೆ ಇನ್ನು ಮಕರ ರಾಶಿಯವರಿಗೂ ಕೂಡ ಇಲ್ಲಿ ರಾಜಯೋಗ ಇದೆ. ಹುಣ್ಣಿಮೆಯ ನಂತರ ಅದೃಷ್ಟ ಲಕ್ಷ್ಮಿ ಒಲಿತಾಳೆ ಮಕರ ರಾಶಿಯವರಿಗೆ. ಮನೆಯಲ್ಲಿ ಹಣದ ಸಮಸ್ಯೆ ಇದ್ದರೆ ಅಥವಾ ನಾನಾ ಸಮಸ್ಯೆಗಳಿಂದ ನೀವು ಇಲ್ಲಿಯವರಿಗೆ ಬಳಲ್ತಾ ಇದ್ದರೆ, ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಈ ಒಂದು ಹುಣ್ಣಿಮೆಯಿಂದ ಸಿಗುತ್ತೆ ನಿಮಗೆ. ಹುಣ್ಣಿಮೆ ನಂತರ ಎಲ್ಲವೂ ಕೂಡ ಒಳ್ಳೆಯದಾಗ್ತಾ ಹೋಗುತ್ತೆ. ಹಾಗೆ ಅದೃಷ್ಟದ ಪಟ್ಟಿಯಲ್ಲಿ ಮಕರ ರಾಶಿಯವರು ಇರೋದರಿಂದ ಲಕ್ಷ್ಮೀ ದೇವಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡ್ತಾಳೆ. ಹಾಗೆ ಆದರೆ ಹುಣ್ಣಿಮೆಯಂದು ನೀವು ಕೆಲವು ಪರಿಹಾರಗಳನ್ನು ಮಾಡ್ಕೋಬೇಕು, ಅದನ್ನು ನೋಡ್ಕೊಳ್ಳಿ. ಮತ್ತು ಕೆಲಸದ ವಿಚಾರದಲ್ಲೂ ಕೂಡ ನಿಮಗೆ ಬಡ್ತಿ ಸಿಗುವಂಥದ್ದು, ಅದಕ್ಕೆ ಏನಾದರೂ ಅಡೆತಡೆಗಳು ಬಂದದ್ದಿದ್ದರೆ ಆ ಎಲ್ಲ ಅಡೆತಡೆಗಳು ದೂರಾಗಿ ಈ ಸಂದರ್ಭದಲ್ಲಿ ನಿಮಗೆ ಬಡ್ತಿ ಕೂಡ ಸಿಗುತ್ತೆ. ಕುಟುಂಬ ಜೀವನ ಕೂಡ ಚೆನ್ನಾಗಿರುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯವರು ನವೆಂಬರ್ 15 ಹುಣ್ಣಿಮೆ ನಂತರ ಹಣದ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ನೀವು ಬಹಳ ಒಳ್ಳೆ ರಾಜಯೋಗವನ್ನು ಪಡಿತೀರಿ. ಹೋಯ್ತಲ್ಲ.
ಇಲ್ಲ, ಹಿಂದೆ ಹೋಯ್ತಪ್ಪ, ಬ್ಯಾಕ್. ಮಕರ ರಾಶಿ ಆಯ್ತಾ? ಇನ್ನು ಕುಂಭರಾಶಿ. ಕುಂಭರಾಶಿಯವರು ನವೆಂಬರ್ 15 ಅಂದರೆ ನಾಳೆ ಹುಣ್ಣಿಮೆ ನಂತರ ಹಣದ ಕ್ಷೇತ್ರದಲ್ಲಿ ಅಧಿಕ ಲಾಭವನ್ನು ಗಳಿಸ್ತಾರೆ. ಹಣದ ಸಮಸ್ಯೆ ದೂರ ಆಗತ್ತೆ. ಸಾಲದ ಸುಳಿಯದಿದ್ದರೆ, ಹಣದ ನಷ್ಟ ಇದ್ದರೆ, ಅಥವಾ ಯಾರಿಗಾದರೂ ಕೊಟ್ಟಂಥ ಹಣ ವಾಪಸ್ ಬರಲಿಲ್ಲ ಅನ್ನುವಂಥದ್ದಿದ್ದರೆ ಎಲ್ಲ ಚಿಂತೆ ದೂರ ಆಗತ್ತೆ ನಿಮಗೆ. ಎಲ್ಲವೂ ಕೂಡ ಸಕಾಲದಲ್ಲಿ ನಿಮಗೆ ಕೈಗೂಡುತ್ತೆ. ಕುಂಭರಾಶಿಯವರಿಗೆ ಲಕ್ಷ್ಮೀದೇವಿ ಒಲಿತಾಳೆ. ಈ ಹುಣ್ಣಿಮೆ ದಿನ ಕೆಲವು ಕ್ರಮಗಳನ್ನು ಅನುಸರಿಸಿ, ಅದರಲ್ಲಿ ಲಕ್ಷ್ಮೀದೇವಿ ಒಲಿಯೋದರಲ್ಲಿ ಅನುಮಾನವೇ ಇಲ್ಲ. ಲಕ್ಷ್ಮೀದೇವಿ ನಿಮ್ಮ ಮನೆಯನ್ನು ಪ್ರವೇಶ ಮಾಡ್ತಾಳೆ ಖಂಡಿತವಾಗಲೂ. ಹೀಗೆ ಕುಂಭರಾಶಿಯವರಿಗೆ ರಾಜಯೋಗ ಆರಂಭ ಆಗಿದೆ. ಹಾಗಾಗಿ ನೋಡಿ, ನಾನೀಗ ಹೇಳಿದಂಥ ಐದು ರಾಶಿಯವರು ಕೂಡ ಹುಣ್ಣಿಮೆ ದಿನ ಕೆಲ ಪರಿಹಾರ ಮಾಡಬೇಕು ಅಂತ ಹೇಳಿದ್ದೀನಿ. ಈ ಪರಿಹಾರವನ್ನು ಹೇಳ್ತೀನಿ. ಹುಣ್ಣಿಮೆ ದಿನ ಮನೆಯನ್ನು ಸಂಪೂರ್ಣವಾಗಿ ಉಪ್ಪು ನೀರಿನಿಂದ ಶುದ್ಧ ಮಾಡಬೇಕು. ಆಗ ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಏನಾದರೂ ಶಕ್ತಿ ಇದ್ದರೆ ನಾಶ ಮಾಡುವಂಥ ಶಕ್ತಿ ಈ ಉಪ್ಪಿನಲ್ಲಿದೆ. ಹೀಗಾಗಿ ಉಪ್ಪು ನೀರಿನಿಂದ ಶುದ್ಧ ಮಾಡಿದ್ರೆ ನೆಗೆಟಿವ್ ಅಂದರೆ ನಕಾರಾತ್ಮಕ ಶಕ್ತಿ ದೂರ ಆಗುತ್ತೆ. ಒಂದು. ಎರಡನೇದಾಗಿ, ಹುಣ್ಣಿಮೆಯ ದಿನ ಹಸುವಿಗೆ ಅಥವಾ ಗೋಮಾತೆಗೆ ಆಹಾರ ಕೊಡಬೇಕು. ಹಸುವಿಗೆ ಅವಲಕ್ಕಿ, ಬಾಳೆಹಣ್ಣು, ಬೆಲ್ಲವನ್ನು ತಿನ್ನಿಸ್ಬೇಕು. ಅದೃಷ್ಟದ ಲಕ್ಷ್ಮಿ ಮನೆ ಬಾಗಿಲಿಗೆ ಬಂದಿದ್ದಾಳೆ. ಈ ಕಾರ್ಯ ಮಾಡುವ ಮೂಲಕ ನೀವು ಅದೃಷ್ಟ ಲಕ್ಷ್ಮಿಯನ್ನು ಮನೆ ಒಳಗೆ ಬರಮಾಡಿಕೊಳ್ಳಿ. ಹಾಗೆ ಹುಣ್ಣಿಮೆ ದಿನ ಮಾಂಸ, ಮದ್ಯಪಾನ, ಧೂಮಪಾನ ಮಾಡೋದಕ್ಕೆ ಹೋಗಬೇಡಿ. ಹುಣ್ಣಿಮೆಯ ಪವಿತ್ರ ದಿನ ಲಕ್ಷ್ಮೀದೇವಿ ಮನೆಗೆ ಆಗಮಿಸ್ತಾಳೆ. ಈ ಪವಿತ್ರ ದಿನ ಮನೆ ಸ್ವಚ್ಛವಾಗಿದ್ದರೆ ಲಕ್ಷ್ಮೀದೇವಿ ಮನೆಗೆ ಬರ್ತಾಳೆ. ಇನ್ನು ಹುಣ್ಣಿಮೆಯ ದಿನ ಮನೆಯ ಮುಂದೆ ರಂಗೋಲಿಯನ್ನು ಬಿಡಬೇಕು. ಇದು ಲಕ್ಷ್ಮೀದೇವಿಯನ್ನು ಆಕರ್ಷಣೆ ಮಾಡುತ್ತೆ. ಈ ನಾಲ್ಕು ಪರಿಹಾರಗಳನ್ನು ನೀವು ಪಾಲಿಸಿದ್ದೇ ಆದಲ್ಲಿ ಹುಣ್ಣಿಮೆಯ ನಂತರ ನಿಮ್ಮ ಯಾವುದೇ ಸಮಸ್ಯೆಗಳಿರೋದಿಲ್ಲ. ರಾಜಯೋಗದ ಸಂಪೂರ್ಣ ಫಲವನ್ನು ಈ ಐದೂ ರಾಶಿಯವರು ಕೂಡ ಪಡ್ಕೊಳ್ತೀರಿ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.